ವೆಲ್ಕಮ್ ಬ್ಯಾಕ್. ಬೆಳಗ್ಗೆ 6 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮೂರು ಮಹಾನಗರ ಪಾಲಿಕೆಗಳ ಸಮಗ್ರ ಮಾಹಿತಿಯನ್ನು ನಿಮ್ಮದೇ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಫೇಲ್, ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕೈಚೆಲ್ಲಿದೆ ಕಾಂಗ್ರೆಸ್. ಬ್ರೇಕಿಂಗ್ ನ್ಯೂಸ್. ಪ್ರತಿಷ್ಠೆಯ ಕಣ ಆಗಿತ್ತು ಭಾರತೀಯ ಜನತಾ ಪಕ್ಷಕ್ಕೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದವರಿಗೆ. ಹಾಗಾಗಿನೇ ಬೆಳಗಾವಿಯಲ್ಲಂತೂ ಭರ್ಜರಿ ಪ್ರಚಾರವನ್ನು ಮಾಡಿದರು. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲೂ ಹೌದು. ಆದರೆ ಈ ಕಣದಲ್ಲಿ ಡಿ ಕೆ ಶಿವಕುಮಾರ್ ಈ ಕ್ಷಣ ಫೈಲ್ ಆಗಿದ್ದಾರೆ. ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕೈ ಚೆಲ್ಲಿದೆ ಕಾಂಗ್ರೆಸ್. ಫಲ ಕೊಡಲಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ತಂತ್ರಗಾರಿಕೆಗಳು. ಬೆಳಗಾವಿಯಲ್ಲಿ ಪಕ್ಷದ ಮೇಲೆ ನಡೆದಿದ್ದ ಚುನಾವಣೆ, ಬಿಕಾಸ್ ಈ ಬಾರಿ ಪ್ರಥಮ ಬಾರಿಗೆ ಪಕ್ಷಗಳ ಚಿಹ್ನೆ ಮೇಲೆ ಚುನಾವಣೆ ನಡೆಯಿತು. ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಜೈ ಅಂದಿಲ್ಲ ಯಾವುದೇ ಮತದಾರ, ಅಂದರೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಲಿಸ್ತಿಲ್ಲ. ಘಟಾನುಘಟಿ ನಾಯಕರು ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಸೋತಿದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಬಿ ಜೆ ಪಿ ಭಿನ್ನಮತ ಲಾಭ ಪಡೆಯೋದಕ್ಕೂ ಕೂಡ ಕಾಂಗ್ರೆಸ್ ವಿಫಲ ಆಗಿದೆ. ನಾಯಕತ್ವ ಬದಲಾವಣೆ ಪರಿಣಾಮವನ್ನು ಬೀರಿಲ್ಲ. ಕಾಂಗ್ರೆಸ್ ಗೆಲ್ಲಿಸಿಕೊಡುವಲ್ಲಿ ಡಿ ಕೆ ಶಿವಕುಮಾರ್ ವಿಫಲರಾಗಿದ್ದಾರೆ. ಕಲಬುರಗಿಯಲ್ಲಿ ಸದ್ಯಕ್ಕೆ ಸಮಾಧಾನಕರ ಓಟ ಮುನ್ನಡೀತಾ ಇದೆ. ಕಾಂಗ್ರೆಸ್ ಮುನ್ನಡೆ ಇದ್ದರೂ ಬಿ ಜೆ ಪಿ ಸುಮ್ಮನೆ ಕೂತಿಲ್ಲ. ಬಿಕಾಸ್ ಟಫ್ ಫೈಟ್. ಬಿ ಜೆ ಪಿ 16, ಕಾಂಗ್ರೆಸ್ 23, ಇನ್ನೂ ಬೇಕು ಮ್ಯಾಜಿಕಲ್ ನಂಬರ್ ಕ್ರಾಸ್ ಆಗೋಕ್ಕೆ. ಆದರೆ ಫೈಟ್ ಅಂತೂ ಇದ್ದೇ ಇದೆ. 16-23, ಇನ್ನೂ ಗೆಲ್ಲೋದಕ್ಕೆ ತುಂಬ ಟೈಮ್ ಇದೆ. ಆದರೆ ಈ ಮಿಕ್ಕಿದ್ದೆಲ್ಲವನ್ನು ಕೂಡ ಬಿ ಜೆ ಪಿಗೆ ಗೆದ್ದುಬಿಟ್ರೆ ಅದು ಕಷ್ಟನೇ. ಸೊ ಹಾಗಾಗಿ ಇನ್ನು ಏನು ಹೇಳಕ್ಕೆ ಬರಲ್ಲ. ಬಿ ಜೆ ಪಿ ಅಂತೂ ಟಫ್ ಫೈಟ್ ಕೊಡ್ತಾನೆ ಇದೆ. 3 ಜಿಲ್ಲೆಗಳಲ್ಲಿ ಪ್ರಚಾರವನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಪಾಲಿಕೆ ಚುನಾವಣೆಯಲ್ಲಿ ಕಾಣಿಸಿಕೊಂಡಿಲ್ಲ ಸಿದ್ದರಾಮಯ್ಯನವರು. ಪ್ರಕೃತಿ ಚಿಕಿತ್ಸೆ ಕಾರಣ ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಅವರು ಇದ್ದರು. ಎಲೆಕ್ಷನಿಂದ ದೂರ ಉಳಿದಿದ್ರು ಸಿದ್ದರಾಮಯ್ಯನವರು. ಬಹುಶಃ ದೂರ ಉಳಿದಿದ್ದಕ್ಕೆ ಏನಾದರೂ ಮುಗ್ಗರಿಸ್ತಾ ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಎದ್ದಿರುವಂತಹ ಸುದ್ದಿ. ಭರ್ಜರಿ ಪ್ರಚಾರ. ಬಿ ಜೆ ಪಿಯನ್ನು ಈ ಬಾರಿ ಸೋಲಿಸಬೇಕು, ಮುಂದಿನ ದಿನ ಮತದಾರರಿಗೆ ಆಶೀರ್ವಾದ ಮಾಡ್ತಾನೆ ಅಂತೆಲ್ಲ ಮಾತಾಡಿದರು. ಎಲ್ಲ ಕಡೆ ಭರ್ಜರಿ ಪ್ರಚಾರ ಮಾಡಿದರು. ಬೆಳಗಾವಿಯನ್ನಂತೂ ತುಂಬ 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 ಸೀರಿಯಸ್ ಆಗಿ ತೊಗೊಂಡು ಭರ್ಜರಿ ಪ್ರಚಾರ ನಡೆದಿತ್ತು. ಆದರೆ ಯಾಕೋ ಅದು ಯಾವುದೂ ಕೂಡ ಫಲ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಎಲ್ಲೂ ಕೂಡ ಕಾಂಗ್ರೆಸ್ ಪೆನಿಟ್ರೇಟ್ ಮಾಡಿ ತಮ್ಮ ಅಧಿಕಾರವನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಒನ್ಸ್ ಅಗೇನ್ ಭಾರತೀಯ ಜನತಾ ಪಕ್ಷ ರಾಜ್ಯದ ಅಧಿಕಾರ ಇದೆ. ಇನ್ನು ಬೆಳಗಾವಿಯಲ್ಲಿ MES ಅನ್ನು ಸೋಲಿಸಿ ಭಾರತೀಯ ಜನತಾ ಪಕ್ಷ ಈಗ ಅಧಿಕಾರ ಹಿಡಿಯುವಲ್ಲಿ ಮುನ್ನುಗ್ತಾ ಇದೆ. 32 ಅಲ್ಲಿ ಮ್ಯಾಜಿಕಲ್ ನಂಬರ್ ಬೇಕು. ಆದರೆ ಭಾರತೀಯ ಜನತಾ ಪಕ್ಷ ಯಾವತ್ತೋ ದಾಟಿ ಮುಂದಕ್ಕೆ ಹೋಗಿ ಅದು 36 ಆಗೋಗಿದೆ. ಕಾಂಗ್ರೆಸ್ 9, ತುಂಬ 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 ದೊಡ್ಡ ಡಿಫ್ರೆನ್ಸ್ ಇದೆ 36 9. ಅದು ಬೆಳಗಾವಿಯ ಸಂದರ್ಭ. ಕಲಬುರಗಿ ಮತ್ತು ಹುಬ್ಬಳ್ಳಿ ಎರಡು ಭಾಗದಿಂದ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಕ್ಲಿಯರ್ ಕಟ್, ಅಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ 36 ಸ್ಥಾನ. ಅಲ್ಲೂ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಆರಾಮಾಗಿ ಅದನ್ನು ತೊಗೊಂಬಿಡ್ತಾರೆ ಅಂತ ಅನ್ನಿಸ್ತಾ 39. ಇನ್ನೊಂದು 2-3 ಬಂದುಬಿಟ್ರೆ ಹುಬ್ಬಳ್ಳಿ ಧಾರವಾಡ ಭಾಗದಿಂದ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ಪೊಲಿಟಿಕಲ್ ಬ್ಯೂರೋಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಕೃಷ್ಣ. ಒಂದಷ್ಟು ಮಟ್ಟಿಗೆ ಶತಾಯ ಗತಾಯ ಆಗೋಗ್ಲಿ, ಕಾಂಗ್ರೆಸ್ನವ್ರು ತೋರಿಸ್ಲೇಬೇಕು. ಮುಂದಿನ ವಿಧಾನಸಭಾ ಚುನಾವಣೆಗೆ ನಾವೇನು ಅಂತ ಈಗಲೇ ಒಂದು ಸಣ್ಣ ಸುಳಿವು ಕೊಡಬೇಕು ಅಂದರೆ ನಮ್ಮ ವಿರೋಧಿಗಳಿಗೆ ಅಂತ ಕಾಂಗ್ರೆಸ್ನವ್ರ ಆಲೋಚನೆ. ಬಹುಶಃ ತುಂಬ ಚೆನ್ನಾಗಿ ಕ್ಯಾಂಪೇನ್ ಆಗಿತ್ತು ಭರ್ಜರಿಯಾಗಿ, ಬಟ್ ಎಲ್ಲೂ ಕೂಡ ಮತದಾರ ಇವ್ರನ್ನ ಸ್ವೀಕರಿಸಿರೋ ಲಕ್ಷಣ ಈ ಚುನಾವಣೆಯ ರಿಸಲ್ಟಿಂದ ಗೊತ್ತಾಗ್ತಾ ಇಲ್ಲ. ಬೆಳಗಾವಿ ಆದರೂ ಅಷ್ಟೇ, ಹುಬ್ಬಳ್ಳಿ ಧಾರವಾಡ ಆದರೂ ಅಷ್ಟೇ. ಏನು ಸೋತಿದ್ದಾದರೂ ಎಲ್ಲಿ ಏನಾಗ್ತಿದೆ ಆ ಭಾಗದಲ್ಲಿ? ಖಂಡಿತವಾಗ್ಲೂ ಹರೀಶ್, ಯಾಕಂದರೆ ಕಾಂಗ್ರೆಸ್ಸು ಭಾಳಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಮಾಡಿತ್ತು. ಯಾಕಂದರೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶತಾಯಗತವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ಚುನಾವಣೆ ಪ್ರತಿಷ್ಠೆಯಾಗಿತ್ತು. ಇಲ್ಲೋ ಒಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖಭಂಗ ಆಗಿರುವಂಥದ್ದು, ಯಾಕಂದರೆ ಅವರ ನೇತೃತ್ವದಲ್ಲೇ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಮತ್ತು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಕೈಗೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಅವರ ಕಾರ್ಯಕರ್ತರಾಗಿರ್ಬೋದು ಎಲ್ಲೋ ಒಂದು ಕಡೆ ಮತದಾರರು ಕೂಡ ಹಿಡಿದಿಲ್ಲ ಅನ್ನುವಂಥದ್ದು ಈ ಒಂದು ಚುನಾವಣೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಬೆಳಗಾವಿಯಲ್ಲಿ ಹರೀಶ್, ಈ ಹಿಂದೆ ಪ್ರಮುಖವಾಗಿ ಕಾಂಗ್ರೆಸ್ ಅಲ್ಪ ಸ್ವಲ್ಪ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದಿತ್ತು. ಆದರೆ ಈಗಿನ ಚುನಾವಣೆ ಸಂದರ್ಭದಲ್ಲಿ ಕೇವಲ 7 ಸ್ಥಾನಕ್ಕೆ ಮಾತ್ರ ಇಳಿದಿರುವಂಥದ್ದು, ಇಲ್ಲೋ ಒಂದು ಕಡೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ MES ಮಾತ್ರ ಅಧಿಕಾರವನ್ನು ಇಟ್ಕೊಂಡಿತ್ತು ಬೆಳಗಾವಿಯಲ್ಲಿ. ಈಗ ಅದನ್ನೆಲ್ಲ ಈಗ ಮುಖಮವನ್ನು ಕೊಟ್ಟು BJP ಅಧಿಕೃತವಾಗಿ ಇಲ್ಲಿ ಅಧಿಕಾರವನ್ನು ಹಿಡಿದಿರುವಂಥದ್ದು. ಈ ಮೂಲಕವಾಗಿ MES ಆಗಿರ್ಬೋದು ಮತ್ತು ಕಾಂಗ್ರೆಸ್
ಕಾಂಗ್ರೆಸ್ ಗೆ ಒಂದು ರೀತಿ ಟಕ್ಕರ್ ಕೊಡುವಂತ ಒಂದು ಕೆಲಸವನ್ನ ಬಿಜೆಪಿ ಯನ್ನು ಮಾಡಿರುವಂತದ್ದು ಜೊತೆಗೆ ಎಲ್ಲೋ ಒಂದ ಕಡೆ ಈಗ ಕಾಂಗ್ರೆಸ್ ಬಿಂಬಿಸುತ್ತಾ ಇರುವಂತದ್ದು ಎಂಎಸ್ ಕಾಂಗ್ರೆಸ್ ನ ಬಿ ಟೀಮ್ ಅಂದ್ರೆ ಕಾಂಗ್ರೆಸ್ ಗೆ ಎಂಎಸ್ ಬಿ ಟೀಮ್ ಅನ್ನುವಂತದ್ದು ಅಂದ್ರೆ ಎಂಎ ಜೊತೆಗೆ ಕಾಂಗ್ರೆಸ್ ಹೋಗೋದ್ರಿಂದಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸೋಲನ್ನ ಅನುಭವಿಸೋದಕ್ಕೆ ಪ್ರಮುಖವಾದಂತ ಕಾರಣ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅಂದ್ರೆ ಈಗಿನ ಫಲಿತಾಂಶ ಬಂದದ ನಂತರವಾಗಿ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಬೆಳಗಾವಿಯಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೂ ಕೂಡ ಈಗಿನ ರಾಜ್ಯ ಬಿಜೆಪಿ ನಾಯಕರುಗಳು ಮಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ವಿರೋಧ ಪಕ್ಷವಾಗಿರತಕ್ಕಂತ ಏನು ಸಿದ್ದರಾಮಯ್ಯರು ಇದ್ದಾರೆ ಕಾಂಗ್ರೆಸ್ ನ ನಾಯಕರು ಅವರು ಒಂದೇನಾದರೂ ಕ್ಯಾಂಪೇನ್ ಗೆ ಬಂದಂತ ಬಂದಿದ್ರೆ ಒಂದಷ್ಟು ಮತಗಳೇನಾದರೂ ಕಾಂಗ್ರೆಸ್ ಗೆ ವಾಲ್ತಾ ಇದ್ವೇನೋ ಮತ್ತೆ ಕಾಂಗ್ರೆಸ್ ನ ಅಭ್ಯರ್ಥಿಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತೈತೇನೋ ಆದ್ರೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಏನು ವಿಶ್ರಾಂತಿಗೆ ಹೋಗಿದ್ರು ವಿಶ್ರಾಂತಿ ಮೊರೆಯನ್ನ ಹೋಗಿದ್ರು ಆ ಒಂದು ಕಾರಣದಿಂದಾಗಿ ಸಿದ್ದರಾಮಯ್ಯ ಬರೆದಿರುವಂತ ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಕಾಂಗ್ರೆಸ್ ಗೆ ಹಿನ್ನಡೆಯನ್ನು ಉಂಟು ಮಾಡಿರುವಂತದ್ದು ಮತ್ತೆ ಇಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನ ಇಲ್ಲಿ ಒಳಜಗಳೇನಿದೆ ಅಂದ್ರೆ ಬೆಳಗಾವಿಯಲ್ಲಿ ಒಂದ್ ಕಡೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಫಿರೋಜ್ ಶೇಟ್ ಏನಿದ್ದಾರೆ ಅವರು ಕೂಡ ಮಾಜಿ ಶಾಸಕರು ಇಲ್ಲೋ ಒಂದ್ ಕಡೆ ಇವರಿವರ ನಡುವಿನ ಮುಸುಕಿನ ಗುದ್ದಾಟದಿಂದ ಒಂದ್ ರೀತಿ ಚುನಾವಣೆಗೆ ಕಾಂಗ್ರೆಸ್ ಗೆ ಸೋಲನ ಅನುಭವಿಸ್ತು ಅನ್ನುವಂಥದ್ದು ಯಾಕಂದ್ರೆ ಮುಂದಿನ ಚುನಾವಣೆ ಈಗ ಆನಗಲ್ ಉಪಚುನಾವಣೆ ಕೂಡ ಘೋಷಣೆ ಆಗಬೇಕಾಗಿದೆ ಈ ಒಂದು ಬೆಳಗಾವಿ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರೆ ಒಂದ್ ವೇಳೆ ಆನಗಲ್ ವಿಧಾನಸಭಾ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೇಕಾಗಿತ್ತು ಆದ್ರೆ ಈಗ ಇಲ್ಲಿ ಸೋಲನ ಅನುಭವಿಸಿರುವಂತದ್ದು ಮತ್ತೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಸೋಲನ ಅನುಭವಿಸಿರುವಂತದ್ದು ಕಾಂಗ್ರೆಸ್ ಗೆ ಒಂದು ರೀತಿ ಹಿನ್ನಡೆಯನ್ನು ಉಂಟು ಮಾಡಿದೆ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಗೆ ಒಂದು ರೀತಿ ದೊಡ್ಡ ಮಟ್ಟದ ಪರಿಣಾಮ ಕೂಡ ಅಪ್ಡೇಟ್ ಮಾಡಿದ್ದಕ್ಕೆ ಈ ಪಾಲಿಕೆಯ ಫಲಿತಾಂಶ ಸಮಾಧಾನ ತಂದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮೊದಲ ಮಾತಿದು. ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಮರ್ಥನೆ ಅಂತೂ ಮಾಡ್ಕೊಂಡೇ ಮಾಡ್ಕೋತಾರೆ. ಸೊ ಹಾಗಾಗಿ ಈ ಪಾಲಿಕೆಯ ಫಲಿತಾಂಶದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಹುಬ್ಬಳ್ಳಿ ಧಾರವಾಡ ಸ್ಥಾನ ಹೆಚ್ಚಾಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇಲ್ಲಿ ಗೆಲುವು ಸಿಕ್ಕಿರಲಿಲ್ಲ. ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿಯ ಮಾತುಗಳು, ಕಲಬುರಗಿಯಲ್ಲಿ ಸ್ವಂತ ಬಲದ ಮೇಲೆ ನಾವು ಅಧಿಕಾರ ಹಿಡಿದಿದ್ದೀವಿ ಅನ್ನೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಮಾತು. ಡಿ ಕೆ ಶಿವಕುಮಾರ್ ಅವರ ಮಾತು ಸುದ್ದಿಗೋಷ್ಠಿಯಲ್ಲಿ. ಈ ಫಲಿತಾಂಶದ ಬಗ್ಗೆ ಅವರು ಫಸ್ಟ್ ರಿಯಾಕ್ಷನ್ ಮಾತಾಡಿದ್ದಾರೆ. ಅವರೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಓಕೆ, ಕೆಲವೇ ಕ್ಷಣದಲ್ಲಿ ಆ ವಿಜುವಲ್ಸ್ ತೋರಿಸ್ತೀನಿ ನಿಮಗೆ ಫಲಿತಾಂಶದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದನ್ನ. ಸ್ವಂತ ಬಲದ ಮೇಲೆ ಕಲಬುರಗಿಯಲ್ಲಿ ಗೆದ್ದಿದ್ದೀವಿ, ಕಾಂಗ್ರೆಸ್ ಈಗ ಆರ್ ಅಶೋಕ್ ಅವರು ಮಾತಾಡ್ತಾರೆ ಸರ್ಕಾರಕ್ಕೆ ಎಸ್ ಅನ್ನೋ ಒಂದು ಫಲಿತಾಂಶವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರ ಓಕೆ ಮುಂದುವರಿಯಿರಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕರ್ನಾಟಕ ಜನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಜಯವನ್ನ ಸಾಧಿಸಿರುವ ನಿಟ್ಟಿನಲ್ಲಿ ಆರ್ ಅಶೋಕ್ ಕಂದಾಯ ಸಚಿವರು ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಸ್ಪಷ್ಟವಾಗಿ ನೀವು ಹೋಗಿ ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ ಅಂತ ಜನರ ಆದೇಶವನ್ನು ಇದೀಗ ಗೌರವಿಸುತ್ತಾ ಅಫ್ಕೋರ್ಸ್ ಅವ್ರ ಖುಷಿ, ಬಿಕಾಸ್ ಎರಡು ಕಡೆ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವ. ಸೊ ಹಾಗಾಗಿ ಈ ಪಾಲಿಕೆ ಫೈಟಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಎರಡನ್ನೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವತ್ತ ಇದೀಗ ಯಶಸ್ವಿ ಆಗ್ತಂಗೆ ಕಾಣಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡ 39 ಈಗಾಗಲೇ, ಇನ್ನು ಬೆಳಗಾವಿ ಈಗಾಗಲೇ 36, ಇನ್ನು ಕಲಬುರಗಿ ಮುಂದುವರಿ. ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇತ್ತು ಅದರಲ್ಲಿ ಬಿಜೆಪಿಯ ಸರ್ಕಾರಕ್ಕೆ ಎಸ್ ಅನ್ನೋ ಒಂದು ಫಲಿತಾಂಶವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರ ಓಕೆ ಮುಂದುವರಿಯಿರಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕರ್ನಾಟಕ ಜನ ಕೊಟ್ಟಿದ್ದಾರೆ. ಕರ್ನಾಟಕದ ಎಲ್ಲ ವೋಟ್ ಮಾಡಿರುವಂಥ ಜನಕ್ಕೆ ನಮ್ಮ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿದೆ ಬಿಜೆಪಿ. ಅಲ್ಲಿ ಯಾವತ್ತೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಿಜೆಪಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಟೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ, ಈ ಸರಿ ನಾವು ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ಳ್ರಿ. ಅದು ಒಳ್ಳೆ ಫಲಿತಾಂಶ ಬಿದ್ದಿದೆ. ಅದೇ ರೀತಿ ಹುಬ್ಳಿ ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು, ದೊಡ್ಡಬಳ್ಳಾಪುರದಲ್ಲೂ ಕೂಡ
ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆದ್ದಿದ್ದೀವಿ. ಸುಮಾರು 12 ನಮ್ಮ ರೆಬಲ್ಸ್ ಸೇರಿದ್ರೆ 14 ಜನ ನಾವು ಗೆದ್ದಿದ್ದೀರಿ. ಅಲ್ಲಿ ನಮಗೆ ಮೆಜಾರಿಟಿಗೆ ಬೇಕಾಗಿರೋದು 16. ಈಗಾಗಲೇ ಜೆಡಿಎಸ್ನ ಕುಮಾರಸ್ವಾಮಿ ಅವ್ರ ಜೊತೆ ಅಲ್ಲಿ ಸ್ಥಳೀಯ ಮುನೇಗೌಡರು ಅಪ್ಪಣ್ಣ ಅವ್ರ ಜೊತೆ ಎಲ್ಲ ನಾನು ಮಾತಾಡಿದ್ದೀನಿ. ಅಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲೂ ಕೂಡ ಬಹಳ ವರ್ಷಗಳಾದ ಮೇಲೆ ಬಿಜೆಪಿಯ ಒಂದು ನಗರಸಭೆ ಆಗ್ತಾ ಇದೆ. ಒಟ್ಟಾರೆ ಎಲ್ಲ ಫಲಿತಾಂಶಗಳು ಕೂಡ ಬಿಜೆಪಿ ಓಕೆ, ಕಾಂಗ್ರೆಸ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬೆಳಗಾವಿ ಗೆಲುವಿಗೆ ಏನು ಕಾರಣ ಇರಬಹುದು? ನಮ್ಮ ಸ್ಟ್ರಾಟಜಿ ಕಾರಣ. ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ತೆಗೆದುಕೊಂಡ ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ನಾವು ತೆಗೆದುಕೊಂಡ್ರಲ್ಲ ಅದು ಕೂಡ ಇದು. ಮತ್ತೆ ಗಡಿ ಭಾಗಗಳಲ್ಲೂ ಕೂಡ ಬಿಜೆಪಿ ಇವತ್ತು ಗೆಲುವನ್ನ ಸಾಧಿಸ್ತಾ ಇರುವಂತದ್ದು ಯಡಿಯೂರಪ್ಪನವರು ಹಾಕೊಂಡ ಹಾದಿ. ಇವತ್ತು ಬೊಮ್ಮಾಯಿ ಅವರು, ನಮ್ಮ ಕಟೀಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿ, ಇವೆಲ್ಲ ಕಾರಣಗಳು ನಮ್ಮ ಗೆಲುವಿಗೆ ಕಾರಣ ಆಗಿದೆ. ಸರ್, ಜೆಡಿಎಸ್ ಬಿಜೆಪಿ ಬಿಟಿ ಮಾಡ್ತಿದ್ರೆ ಅದೇ ಪೂರಕವಾಗಿ ತಾವು ಕೂಡ ಈಗ ಜೆಡಿಎಸ್ ಜೊತೆ ಮಾತಾಡಿದೀವಿ ಅಂತ ಕೂಡ ಹೇಳ್ತಾ ಇದ್ರೆ, ಕೆಲವೊಂದ್ ಕಡೆ ಮೈತ್ರಿ ಸರ್ಕಾರ ಆಗುತ್ತಾ ಬಿಜೆಪಿ ಜೆಡಿಎಸ್? ಯಾರ್ಯಾರು ಆ ತರ ಬಿ ಟೀಮು ಎ ಟೀಮು ಅಂತ ಹೇಳಿದಾರೋ ಇವತ್ತು ಅವ್ರಿಗೆಲ್ಲ ಕಾಂಗ್ರೆಸ್ ಅನ್ನ ಮನೆ ಬಾಗಿಲು ಕಳ್ಸವ್ರೆ. ಇದೇ ತರ ಅವ್ರ ಜಾತಿನ ಹೊಡಿತಾ ಇದ್ರೆ, ಲಿಂಗಾಯಿತ, ವೀರಶೈವ ಈ ತರ ಎಲ್ಲ ಜಾತಿಗಳನ್ನ ಹೊಡಿತಾನೆ ಇದ್ರೆ ಕಾಂಗ್ರೆಸ್ ಇವತ್ತೇನ್ ಸೋಲ್ ಬಂದಿದೆ, ಇಂದಕ್ಕಿಂತ ಕೆಟ್ಟ ಸೋಲ್ ಅನ್ನ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಅನುಭವಿಸ್ತಾರೆ. ಬಿಬಿಎಂಪಿಯಲ್ಲಿ ವೈದ್ಯರ ನಡೆ ಮನೆ ಬಾಗಿಲು ಕಡೆ ಮಾಡಿದ್ವಿ, ಎಲ್ಲ ಒಂದ್ ಕಡೆ ಟಾರ್ಗೆಟ್ ರೀಚ್ ಆಗ್ತಲ್ಲ ಅನ್ನೋ ಮಾತು ಬಂದಿದ್ದೀನಿ. ರಿವ್ಯೂ ಆಗ್ತಾ ಇದೆ, ಎಲ್ಲ ಕಡೆ ಮಾಡ್ತಾ ಇದಾರೆ. ವಿನೂತನವಾದಂತ ಕಾರ್ಯಕ್ರಮ ಮೊದಲ ಬಾರಿಗೆ ದೇಶದಲ್ಲಿ ಮಾಡ್ತಾ ಇದ್ದೀರಿ, ಅದು ಕೂಡ ಇವತ್ತು ರಿವ್ಯೂ ಮಾಡ್ತಾ ಇದ್ದೀರಿ. ಮತ್ತೆ ಹಳ್ಳಗಳು ಬಿದ್ದಿರುವಂತದ್ದು ಅದು ಕೂಡ ಒಂದು ರಿವ್ಯೂ ಮಾಡ್ತಾ ಇದ್ದೀರಿ. ಮೀಟಿಂಗ್ ಮುಖ್ಯ ಅಜೆಂಡಾ ಸೊ ರಸ್ತೆಗಳ. ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಮುಖ ಭಂಗ ಆಯಿತು. ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಮಾತು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸತೀಶ್ ಜಾರಕಿಹೊಳಿ ನ್ಯೂಸ್ 18 ಕನ್ನಡಕ್ಕೆ ಮಾತಾಡಿದ್ದಾರೆ. 15 ಸೀಟ್ ಗೆಲ್ಲುವ ನಿರೀಕ್ಷೆ ಇತ್ತು, ಅದು ಸುಳ್ಳಾಗಿದೆ. 4-5 ಪಕ್ಷೇತರರು ನಮ್ಮ ಬೆಂಬಲದಿಂದ ಗೆದ್ದಿದ್ದಾರೆ. ಎಂಇಎಸ್ ಗೊಂದಲದಿಂದ ಬಿಜೆಪಿಗೆ ಹೆಚ್ಚು ಸೀಟ್ ಬಂದಿದೆ. ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಮಾತು. ಬೆಳಗಾವಿ ಪಾಲಿಕೆ ಚುನಾವಣೆ ಫಲಿತಾಂಶ ಹೊರಬಂದಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕಾಗಿ ನಮ್ಮ ಜೊತೆಯಲ್ಲಿ ಈಗ ಕಾಂಗ್ರೆಸ್ ಹಿರಿಯ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಹೊರಿದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಈ ರೀತಿಯಾದಂತ ಒಂದು ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಒಂದು ಶಾಕ್ ಅಂತ ಹೇಳ್ಬೋದಾ? ಇದು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬಂದಿರೋ ಒಂದು ರೀತಿಯಿಂದ ಚರ್ಚೆ ಮಾಡುವಂತ ವಿಷಯ. ವಿಶೇಷವಾಗಿ ನಾವು ಕಾಂಗ್ರೆಸ್ 15 ಸೀಟ್ ನಾವು ನಿರೀಕ್ಷೆ ಮಾಡಿದ್ದು ನಮ್ಮಿಂದ. ಸೊ ನಮ್ಮ ಲೆಕ್ಕಾಚಾರ ಏನು ತಪ್ಪಾಗಿಲ್ಲ, ಯಾಕಂದ್ರೆ ನಮಗೂ 4-5 ಜನ ನಮ್ಮ ಜೊತೆ ಪಕ್ಷೇತರಿದ್ದಾರೆ, ನಾವು ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ಅಂಕಿ ಅಂಶ ಏನಿತ್ತು 15 ಅಷ್ಟೇ ಇತ್ತು. ಬಿಜೆಪಿ ಕೂಡ ನಾವು 15 ಲೆಕ್ಕದಲ್ಲಿ ಇಟ್ಟಿದ್ದೀವಿ. ಯಾರು ಪಕ್ಷೇತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾನು ಇಟ್ಬಿಡ್ದು. ಅಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ, ನಮ್ಮ ಲೆಕ್ಕಾಚಾರ ಕಾಂಗ್ರೆಸಿಂದು ಕರೆಕ್ಟ್ ಆಗಿದೆ, ಅದರಲ್ಲಿ ಏನು ವ್ಯತ್ಯಾಸ ಏನಾಗಿಲ್ಲ. ಹಾಂ ಸರ್, ಎಲ್ಲೋ ಒಂದು ಕಡೆ CM ಬದಲಾವಣೆ ಆಗಿರ್ಬೋದು ಅಥವಾ ಬಿಜೆಪಿಯಲ್ಲಿನ ಕೆಲವು ಗೊಂದಲಗಳಿಂದ ಅದು ಕಾಂಗ್ರೆಸ್ಗೆ ಪಾಸಿಟಿವ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು, ಆದರೆ ಅದು ಯಾಕೆ ಆಗಿಲ್ಲ, ಏನು ರೀಸನ್ ಇರ್ಬೋದು? ಇಲ್ಲ, ನಮ್ಮ ಕಾಂಗ್ರೆಸ್ಗೆ ಬರಬೇಕಾದ ಸ್ಥಾನಮಾನ ಬಂದಿದೆ. ನಾನು ಹೇಳಿದಲ್ಲ, ಮುಂಚೆಯಿಂದ ನಮ್ಮ ಟಾರ್ಗೆಟ್ 15 ಸೀಟ್ ಇತ್ತು, ಯಾಕಂದ್ರೆ ಪ್ರಥಮ ಬಾರಿಗೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ವ್ಯತ್ಯಾಸ ಆಗಿದ್ದು ವಿರೋಧಿ ಏನು ಸಮಿತಿ ಅಂತಿತ್ತು, ಅವರಲ್ಲಿ ಬಂದಲಾಗಿ ಅವರು ಸುಮಾರು ಒಂದು ಕಾನ್ಸ್ಟಿಟ್ಯೂನ್ಸಿಲಿ 3-4 ಜನ ಸ್ಪರ್ಧೆ ಮಾಡಿ ಓಟ್ ಡಿವೈಡ್ ಆಗಿ ಅವ್ರ ಸಂಖ್ಯೆ ಕಡಿಮೆ ಆಗಿದೆ. ಹೊರತಾಗಿ ಕಾಂಗ್ರೆಸ್ನ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. BJP 15 ನಿಲ್ಲಬೇಕಾಯಿತು, ಅದು 30 ಹೋಯಿತು. ಸೊ ಇಷ್ಟೇ ವ್ಯತ್ಯಾಸ ಇದರಲ್ಲಿ ಆಗಿದ್ದು, ಏನು ಬೇರೆ ವ್ಯತ್ಯಾಸ ಏನಿಲ್ಲ. ಹಾಂ ಸರ್, ಮತ್ತೆ ಇನ್ನೊಂದು ಲೋಕಸಭಾ ಬೈ ಎಲೆಕ್ಷನ್ ಟೈಮಲ್ಲೂ ಸಹ ಎಲ್ಲೋ ಒಂದು ನಿರೀಕ್ಷೆಗಳು ತಲೆ ಕೆಳಗಾಗಿದ್ವು ಅಂತಲೇ ಹೇಳ್ಬೋದು. ಸೊ ಅದ್ರ ಇಲ್ಲ, ಅದೇ ಹೇಳಿದಲ್ಲ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಈಗ ಕೂಡ ಇಂಟ್ಯಾಕ್ಟ್ ಹಾಗೇ ಇದೆ. ನಮಗೆ ಬರಬೇಕಾದ ನಮಗೆ ಬಂದಿದೆ, ಆದರೆ ಎಲ್ಲೋ ಒಂದು ಕಡೆ ಪಕ್ಷೇತರಲ್ಲಿ ಗೊಂದಲ ಆಗಿ ಅಲ್ಲಿ ಒಂದೇ ವಾರ್ಡಲ್ಲಿ 3-4 ಜನ ಸ್ಪರ್ಧೆ ಮಾಡೋದ್ರಿಂದ ಅವ್ರ ಓಟು ವಿಭಜನೆ ಆಗಿದೆ, ಡಿವೈಡ್ ಆಗಿದೆ. ಹೀಗಾಗಿ ಫಲಿತಾಂಶ ವ್ಯತಿರಿಕ್ತ ಆಗಿ ಬಂದಿದೆ. ಅಷ್ಟೇ ಹೊರತಾಗಿ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೇನಂತ ಆಗಿರ್ಬೋದು. 15-30 ಬಂದಿದ್ದು ದೊಡ್ಡ ಸಂಖ್ಯೆ ಅನಿಸ್ತದೆ ನೋಡಲಿಕ್ಕೆ, ಆದರೆ 15 ಸ್ಥಾನ ಬರಲಿಕ್ಕೆ ಪಕ್ಷೇತರಲ್ಲಿ ಗೊಂದಲದಿಂದ ಅದು ಅಷ್ಟು ಎತ್ತರಕ್ಕೆ ಹೋಗಿದೆ ಅಷ್ಟೇ. ಮತ್ತೆ ನೀವು ಬೆಳಗಾವಿ ಅಖಾಡಕ್ಕೆ ಇಳಿದು ಮತ್ತೆ ಕಾರ್ಯಕರ್ತರಲ್ಲಿ ನಾವೊಂದು ಗೊಂದಲ ಆಗಿರ್ಬೋದು ಅಥವಾ
ನೀವೇ ಹೇಳ್ತಾ ಇದ್ರಿ ಅಲ್ಲಿ ಇರುವಂತ ಕೆಲವು ಪಕ್ಷೇತರರಾಗಿ ಹೋಗಿದ್ದಂಥದ್ದು ಎಲ್ಲ ಒಂದ್ ಕಡೆ ಎಫೆಕ್ಟ್ ಮಾಡ್ತು ಅಂತ ಎಲ್ಲ ಒಂದು ಒಂದುಗೂಡಿಸುವಂತ ಒಂದು ಪ್ರಯತ್ನ ನೀಡ್ತಾರೆ. ಮಾಡ್ತಾ ಇದ್ದೀವಿ, ಮಾಡಿದೀವಿ, ಅದೇನು ತೊಂದರೆ ಏನಿಲ್ಲ. ಯಾಕಂದ್ರೆ ನಮಗೇನು ಅಂತ ವರಿ ಮಾಡುವಂಥದ್ದು ಕಾಂಗ್ರೆಸ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಷ್ಟ ಆಗಿದ್ದು ಪಕ್ಷೇತರಕ್ಕೆ, ಪಕ್ಷೇತರ ಗುಂಪಿಗೆ ನಷ್ಟ ಆಗಿದ್ದು ಹೊರತಾಗಿ ಕಾಂಗ್ರೆಸ್ಗೆ ನಷ್ಟ ಆಗಿಲ್ಲ. ನಾವೇನು ನಿರೀಕ್ಷೆ ಮಾಡಿದ್ದೀವಿ ಆ ಹೆಚ್ಚು ಕಮ್ಮಿ ಎಡಬಲದಲ್ಲಿ ನಾವಿದ್ದೀವಿ. ಸೊ ಹಿಂಗಾಗಿ ನಮ್ಮ ಓಟ್ ಬ್ಯಾಂಕಿಗೆ ಏನ ತೊಂದರೆ ಆಗಿಲ್ಲ, ಹೊರತಾಗಿ ಮತ್ತೆ ನಾವು ಬೇಸನ್ನು ಕಟ್ಟಿದ್ದೀವಿ ಈ ಚುನಾವಣೆ ಮುಖಾಂತರ. ಓಕೆ, ಡನ್ ಸರ್, ಥ್ಯಾಂಕ್ ಯು. ಇವಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಜೆ ಡಿ ಎಸ್ ಅದ್ರ ಬಗ್ಗೆ ಮಾತಾಡಿಲ್ವಲ್ಲ ಅಂತ ಅನಿಸ್ತು ಅಂದರೆ ಬಿಗ್ ಶಾಕ್ ಅಂತೂ ಜೆ ಡಿ ಎಸ್ಗೆ ಸಿಕ್ಕಿದೆ. ಪಾಲಿಕೆ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಒಂದು ದೊಡ್ಡ ಶಾಕ್. ಕಲಬುರಗಿಯಲ್ಲಿ ಇದುವರೆಗೆ ಕೇವಲ 3 ಸ್ಥಾನ ಗೆಲ್ಲೋಕೆ ಸಾಧ್ಯ ಆಯಿತು. 46 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿತ್ತು ಜೆ ಡಿ ಎಸ್, 3 ಸ್ಥಾನ ಗೆಲ್ಲೋಕ್ಕಾಗಿದೆ. ಬೆಳಗಾವಿಯಲ್ಲಂತೂ ಒಂದೂ ಗೆದ್ದಿಲ್ಲ. ಬ್ರೇಕಿಂಗ್ ನ್ಯೂಸ್. ಪಾಲಿಕೆ ಚುನಾವಣೆ ಕಲಬುರಗಿಯಲ್ಲಿ 46 ಕಡೆ ಕಂಟೆಸ್ಟ್ ಮಾಡಿದ್ರು, 3 ಕಡೆ ಗೆದ್ದರು. ಬೆಳಗಾವಿಯಲ್ಲಿ 11 ವಾರ್ಡಲ್ಲಿ ಕಂಟೆಸ್ಟ್ ಮಾಡಿದ್ರು, ಒಂದೂ ಗೆಲ್ಲಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ 49 ವಾರ್ಡಲ್ಲಿ ಸ್ಪರ್ಧೆ ಮಾಡಿದ್ರು, ಒಂದು ಗೆದ್ದರು. ಅಲ್ಲಿಗೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ಕಲಬುರಗಿ ಎಲ್ಲ ಸೇರಿದ್ರೆ ಗೆದ್ದಿರೋದು 4 ಅಷ್ಟೇ. ಇನ್ನೆಲ್ಲೂ ಕೂಡ ಗೆಲ್ಲಕ್ಕಾಗಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ 1 ಗೆದ್ದರು, ಅದು ಬಿಟ್ಟರೆ ಬೆಳಗಾವಿಯಲ್ಲಿ 0. ಇನ್ನು ಕಲಬುರಗಿಯಲ್ಲಿ 3 ಸೀಟು. ಇಷ್ಟಕ್ಕಷ್ಟೇ ಜೆ ಡಿ ಎಸ್ ಈ ಕ್ಷಣಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಗಿದೆ. ಇನ್ನು ಅವರು ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ತೊಂದರೆ ಆಗುತ್ತದೆ. ಇನ್ನು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬೇರೆ ಬೇರೆ ಚುನಾವಣೆಗಳೆಲ್ಲವೂ ಇದೆ. ಸೊ ಹಾಗಾಗಿ ಜೆ ಡಿ ಎಸ್ನವರು ನೆಕ್ಸ್ಟ್ ಒಂದು ಸರಿ ಅವರ ಹೆಜ್ಜೆಗಳನ್ನು ತಿರುಗಿ ನೋಡ್ಕೊಂಡು ಇನ್ನೂ ಕೂಡ ಫಿನಿಕ್ಸ್ ಥರ ಎದ್ದು ಬರ್ತಾರಾ ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಹಾಗಾಗಿ ಈ ಚುನಾವಣೆಯ ರಿಸಲ್ಟ್ ಜೆ ಡಿ ಎಸ್ನವ್ರಿಗೆ ಒಂದು ದೊಡ್ಡ ಶಾಕ್. ಕಲಬುರಗಿಯಲ್ಲಿ ಇನ್ನೊಂದು ಸ್ವಲ್ಪ ಅಚೀವ್ ಮಾಡ್ಬೋದಾಗಿತ್ತು, ಬೆಳಗಾವಿಯಲ್ಲಿ ಆಗದೇ ಹೋದರೂ. ಕಲಬುರಗಿಯಲ್ಲಿ ಬರೀ 3 ಸ್ಥಾನ ಅಂದಾಗ ಒಂದಷ್ಟು ಕಳವಳ ಅಂತೂ ಇದ್ದೇ ಇದೆ. ಹಾಗಾಗಿ ಕಲಬುರಗಿ ಭಾಗದಲ್ಲಿ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲೂ ಒಂದಷ್ಟು ಮಾಡ್ಬೋದು, ಇಲ್ಲ ಅಂತಲ್ಲ. ಸದ್ಯಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ 1 ಗೆದ್ದಿದ್ದಾರೆ, ಕಲಬುರಗಿ ಭಾಗದಲ್ಲಿ 3 ಗೆದ್ದಿದ್ದಾರೆ, ಬೆಳಗಾವಿ ಭಾಗದಲ್ಲಿ 0 ಸುತ್ತಿದ್ದಾರೆ. ಇದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿ 3 ಕಡೆ ಜೆ ಡಿ ಎಸ್ ಪಕ್ಷದ ಈ ಬಾರಿಯ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾಡಿರುವಂತಹ ಅವರ ಬೆಳವಣಿಗೆ ಏನಪ್ಪ ಅಂದರೆ ಬೆಳಗಾವಿ ಭಾಗದಲ್ಲಿ 1 ಇಲ್ಲ, ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಸದ್ಯಕ್ಕೆ ಈ ಕ್ಷಣ ಗೆದ್ದಿರೋದು 1, ಇನ್ನು ಕಲಬುರಗಿ ಭಾಗದಲ್ಲಿ 3 ಗೆದ್ದಿದ್ದಾರೆ. ಸೊ ಇದು ಜೆ ಡಿ ಎಸ್ನ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವರು ಸಾಧಿಸಿರುವ ರೀತಿ. ಓವರಾಲ್ ಇಷ್ಟು 3 ಮಹಾನಗರ ಪಾಲಿಕೆಯಲ್ಲಿ ಗೆದ್ದಿರೋದೇ 4 ಅವರು. ಬೆಳಗಾವಿ ಭಾಗದಲ್ಲಂತೂ ಎಲ್ಲೂ ಖಾತೆ ತೆರೆಯೋಕ್ಕೆ ಸಾಧ್ಯವೇ ಆಗಲಿಲ್ಲ ಜೆ ಡಿ ಎಸ್ನವ್ರಿಗೆ. ಹಳೆ ಮುಂಬೈ ಪ್ರಾಂತ್ಯದ ಕರ್ನಾಟಕದಲ್ಲಿ ಎಲ್ಲೂ ಕೂಡ. ಇನ್ನು ಕಲಬುರಗಿ ಭಾಗದಲ್ಲಿ 3 ಕಡೆ ಅದು ಕಷ್ಟಪಟ್ಟು ಗೆದ್ದಿದ್ದಾರೆ. ಎಲ್ಲೂ ನಿರಾಯಾಸವಾಗಿ ಇದು ನಮ್ಮದು ಜಾಗ ಗುರು, ಇಲ್ಲಿ ನಾವು ಗೆದ್ವಿ ಅನ್ನೋ ಥರ ಜೆ ಡಿ ಎಸ್ನವ್ರಿಗೆ ಕಾನ್ಫಿಡೆನ್ಸ್ ಎಲ್ಲೂ ಮತದಾರ ತೋರಿಸ್ತಿಲ್ಲ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಜೆ ಡಿ ಎಸ್ಗೆ ನಾವು ಇದ್ದೀವಿ, ಯಾರು ಬಂದರೂ ಗೆದ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಅನ್ನುವಷ್ಟರ ಮಟ್ಟಿಗೆ. ಈಗೇನು ಬಿ ಜೆ ಪಿ ಎಷ್ಟೊಂದು ಕಡೆ ಮಾಡಿದೆ, ಕಾಂಗ್ರೆಸ್ನವರು ಮಾಡಿದ್ದಾರೆ. ಹಂಗೆ ನೋಡೋಕೆ ಹೋದ್ರೆ ಕಲಬುರಗಿಯಲ್ಲಿ ಅಂದರೆ ಬಿ ಜೆ ಪಿಯವರು ಹತ್ರನೂ ಹೋಗೋಕ್ಕಾಗಿಲ್ಲ ಕೆಲವೊಂದು ವಾರ್ಡ್ಗಳಲ್ಲಿ, ಆ ಥರದ್ದು ಆಗೋಗಿದೆ. ಆದರೆ ಜೆ ಡಿ ಎಸ್ ಹಂಗೆ ಮಾಡೋಕ್ಕಾಗಲಿಲ್ಲ. ಸೊ ಇದು ಜೆ ಡಿ ಎಸ್ಗೆ ಮುಂದಿನ ದಿನದಲ್ಲಿ ಒಂದಷ್ಟು ಆತಂಕದ ಬೆಳವಣಿಗೆ, ಅವರದ್ರ ಬಗ್ಗೆ ಗಮನ ಹರಿಸ್ಬೇಕು. ನೀವು ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಈ ವಾರ್ತೆ